ಪತ್ತೆಯಾಗಿಯೇ ಬಿಟ್ಟು ವಾಸಕಿಯ ದೇಹದ ಮೂಳೆಗಳು. ವಿಶ್ವದ ಅತಿದೊಡ್ಡ ಹಾವು ಸಿಕ್ಕಿದ್ದಾದರೂ ಎಲ್ಲಿ ಗೊತ್ತಾ? ವಾಸುಕಿ ಪಳೆಯುಳಿಕೆ ನೀಡಿ ಜಗತ್ತಿಗೆ ಜಗತ್ತೇ ಶಾಕ್. ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಪ್ರಕಾರ ವಾಸುಕಿ ಹಾವು ನಿಜವಾಗೂ ಇತ್ತ ಇಲ್ಲ ಇದೊಂದು ಕಪೋಲ ಕಲ್ಪಿತ ಕಥೆನಾ ಅಂತ ಕಮೆಂಟ್ ಮಾಡಿ. ಅಲ್ಲದೆ ನಿಮ್ಮಲ್ಲಿ ತುಂಬಾ ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಜಗತ್ತಲ್ಲಿ ಅತಿ ಉದ್ದವಾದ ಅತಿ ದೊಡ್ಡದಾದ ಹಾವು ಯಾವುದು ಅಂತಂದ್ರೆ ನೀವೆಲ್ಲ ಟೈಟಾನೋ ಬೋ ಹಾವು ಅಂತ ಹೇಳ್ತೀರಾ. ಇದು ಬರೋಬ್ಬರಿ 14 ಮೀಟರ್ ಉದ್ದ ಇತ್ತು. ಅಂದ್ರೆ ಊಹಿಸಿಕೊಳ್ಳಿ, 14 ಮೀಟರ್ ಉದ್ದ ಅಂದ್ರೆ ಯಾವ ರೀತಿಯಾಗಿ ಇರಬಹುದು ಅಂತ. ಇದು ಎಷ್ಟು ಡೇಂಜರಸ್ ಅಂತಂದ್ರೆ ಒಂದೇ ಬಾರಿಗೆ ಡೈನಾಸೋರ್ ಅಂತಹ ಪ್ರಾಣಿಗಳನ್ನ ಕೂಡ ನುಂಗುವ ಸಾಮರ್ಥ್ಯ ಈ ಹಾವಿಗೆ ಇದೆ. ಇದೇ ಕಾರಣಕ್ಕೆ ಈ ಹಾವನ್ನ ಭೂಮಿಯ ಇತಿಹಾಸದ ಅತಿದೊಡ್ಡ ಹಾವು ಅಂತ ಕರೆಯಲಾಗ್ತಾ ಇತ್ತು. ಆದರೆ ಇದಕ್ಕಿಂತಲೂ ದೊಡ್ಡ ಹಾವು ಈ ಭೂಮಿಯ ಮೇಲೆ ಇತ್ತು ಅನ್ನೋದಕ್ಕೆ ಈಗ ಸಾಕ್ಷಿ ಸಿಕ್ಕಿದೆ. ಆ ಹಾವು ಇದ್ದದ್ದು ಬೇರೆ ಎಲ್ಲೂ ಅಲ್ಲ, ನಮ್ಮ ಭಾರತದಲ್ಲಿ. ಭಾರತದ ಗುಜರಾತ್ನ ಕಚ್ನಲ್ಲಿ ವಿಶ್ವದ ದೊಡ್ಡ ಹಾವಿನ ಪಳುವಳಿಕೆ ಸಿಕ್ಕಿದೆ. ಆ ಹಾವಿನ ಹೆಸರೇ ವಾಸುಕಿ ಇಂಡಿಕಸ್. ಈ ವಾಸುಕಿ ಎನ್ನುವಂತಹ ಹೆಸರನ್ನ ನೀವು ಖಂಡಿತವಾಗಿಯೂ ಕೇಳಿರ್ತೀರಾ. ಹಾಗಾದ್ರೆ ನಮ್ಮ ಪುರಾಣದಲ್ಲಿ ಉಲ್ಲೇಖವಾದ ವಾಸುಕಿ ನಿಜವಾಗಿಯೂ ಇತ್ತ? ಅಷ್ಟಕ್ಕೂ ಈ ಹಾವು ಹೇಗೆ ಇತ್ತು, ಯಾವ ಕಾಲಘಟ್ಟದಲ್ಲಿ ಈ ಹಾವು ಜೀವಿತವಾಗಿತ್ತು, ಈ ಹಾವಿನ ವಿಶೇಷತೆಯನ್ನು, ಈ ಹಾವಿನ ಬಗ್ಗೆ ಇಲ್ಲಿಯವರೆಗೂ ಯಾಕೆ ಮಾಹಿತಿ ಸಿಕ್ಕಿರಲಿಲ್ಲ? ವಾಸುಕಿ ಹಾವು ಕೊನೆಯ ಕಾಲದಲ್ಲಿ ಅದೆಷ್ಟು ನೋವು ಪಟ್ಟು ಸತ್ತಿತ್ತು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನೋಡೋಣ. 30-40 ಸಾವಿರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮನುಷ್ಯರೇ ಇರಲಿಲ್ಲ, ಆದರೆ ಆ ಕಾಲದಲ್ಲಿ ಭೂಮಿಯ ಮೇಲೆ ವಾಸುಕಿ ಹಾವು ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಹಾಗಾದರೆ ಈ ಹಾವು ಎಲ್ಲಿ ಇತ್ತು ಗೊತ್ತಾ? ಬೇರೆ ಎಲ್ಲೂ ಅಲ್ಲ, ಗುಜರಾತ್ನ ಕಚ್ನಲ್ಲಿ ಇತ್ತು. ಹೌದು, ಇಲ್ಲಿ 2005 ಒಂದು ಪಳಿವಳಿಕೆ ಪತ್ತೆಯಾಗುತ್ತದೆ. ಈ ಪಳುವಳಿಕೆ ನೋಡಿದಾಗ ದೈತ್ಯ ಪ್ರಾಣಿ, ಆದರೆ ಯಾವ ಪ್ರಾಣಿಯಾಗಿರಬಹುದು ಅಂತ ಅಧ್ಯಯನಕಾರರು ಚರ್ಚೆ ಮಾಡಿ ಕೊನೆಗೆ ಇದೊಂದು ಮೊಸಳೆಯದ್ದು ಅಂತ ಹೇಳುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಈ ಪಳುವಳಿಕೆ ಮೊಸಳೆಯದ್ದೇ ಅಂತ ಎಲ್ಲರೂ ನಂಬಿದ್ರು. ಆದ್ರೀಗ ಈ ಪಳಿಯುಳಿಕೆ ಮೊಸಳೆಯದ್ದಲ್ಲ, ಬದಲಾಗಿ ಭೂಮಿಯ ಮೇಲೆ ಇದ್ದಂತಹ ಅತಿದೊಡ್ಡ ಹಾವಿನದ್ದು ಎನ್ನುವ ವಿಚಾರ ಗೊತ್ತಾಗಿದೆ. ನಾವು ಆರಂಭದಲ್ಲಿ ಹೇಳಿದಂತೆ ಇಲ್ಲಿಯವರೆಗೆ ಅತಿದೊಡ್ಡ ಹಾಗೂ ಉದ್ದವಾಗಿರುವಂತಹ ಹಾವು ಅಂತ ಟೈಟಾನೋ ಭಾವ ಎನ್ನುವ ಹಾವನ್ನ ಕರಿತಾ ಇದ್ವಿ. ಆದರೆ ಈ ಹಾವಿನ ಉದ್ದ 14 ಮೀಟರ್, ಆದರೆ ವಾಸುಕಿ ಹಾವಿನ ಉದ್ದ 15 ಮೀಟರ್ಗಿಂತ ಹೆಚ್ಚು ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಂದರೆ ಬರೋಬ್ಬರಿ 50 ಅಡಿಗಿಂತಲೂ ಹೆಚ್ಚು ಉದ್ದವಾಗಿದೆ ಈ ವಾಸುಕಿ ಹಾವು. ಕೇವಲ ಉದ್ದ ಮಾತ್ರವಲ್ಲ, 1000 ಕೆಜಿ ತೂಕ ಇತ್ತು ಎನ್ನುವ ಅಂಶ ಕೂಡ ಪತ್ತೆಯಾಗಿದೆ. ಅಲ್ಲಿಗೆ ನಮ್ಮ ಪುರಾತನ ಕಾಲದ ವಾಸುಕಿಗೂ ಈಗ ಪತ್ತೆಯಾಗಿರುವಂತಹ ವಾಸುಕಿ ಇಂಡಿಕಸ್ ಹಾವಿಗೂ ಸಾಮ್ಯತೆ ಇರೋದು ಗೊತ್ತಾಗಿದೆ. ಹಾಗಂತ ಇದೇ ವಾಸುಕಿ ಹಾವಂತ ಹೇಳೋಕ್ಕಾಗಲ್ಲ, ಅಧ್ಯಯನಕಾರರು ಇಟ್ಟಿರುವಂತಹ ಹೆಸರಿದು. ಪುರಾಣ ಕಥೆಗಳಲ್ಲಿ ಇರುವಂತಹ ವಾಸುಕಿಯ ರೀತಿ ಹಾವು ಇರೋದ್ರಿಂದ ಅದೇ ಹೆಸರನ್ನ ಇಲ್ಲಿ ಇಡಲಾಗಿದೆ. ನೀವೆಲ್ಲ ಪುರಾಣಗಳ ಕಥೆಗಳಲ್ಲಿ ವಾಸುಕಿಯ ಬಗ್ಗೆ ಕೇಳೇ ಇರ್ತೀರಾ. ಯಾವ ಕಥೆಯನ್ನ ಕೇಳಿದ್ದರೂ ಸಮುದ್ರ ಮಂಥನದ ಕಥೆಯನ್ನ ನಿಮ್ಮಲ್ಲಿ ತುಂಬಾ ಜನ ಕೇಳೇ ಇರ್ತೀರಾ. ಸಮುದ್ರ ಮಂಥನ ನಡೆಯುವ ಸಂದರ್ಭದಲ್ಲಿ ಇದೇ ವಾಸುಕಿ ಹಾವನ್ನ ಹಗ್ಗದ ರೀತಿಯಲ್ಲಿ ಬಳಸಲಾಗಿತ್ತು. ಅದೇ ಕಾರಣಕ್ಕೆ ಪುರಾಣಗಳಲ್ಲಿ ವಾಸುಕಿ ಹಾವನ್ನ ಹಾವಿನ ರಾಜ ಅಂತ ಕರೀತಾಗಿದ್ರು. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ವಾಸುಕಿ ಹಾವಿನ ಗಾತ್ರವು ಈಗ ಸಿಕ್ಕಿರುವ ಪಳುವಳಿಕೆಯ ಹಾವಿನ ಗಾತ್ರಕ್ಕೂ ಹೋಲಿಕೆ ಆಗ್ತಾ ಇರೋದ್ರಿಂದ ವಾಸುಕಿ ಇಂಡಿಕಾಸ್ ಎನ್ನುವ ಹೆಸರನ್ನೇ ವಿಜ್ಞಾನಿಗಳು ಇಡಲಾಗಿದೆ. ಕೇವಲ ನಮ್ಮ ಹಿಂದೂ ಪುರಾಣಗಳಲ್ಲಿ ಮಾತ್ರವಲ್ಲ, ಜಪಾನ್ ಹಾಗೂ ಚೀನಾದಲ್ಲೂ ಕೂಡ ಈ ಹಾವಿನ ಬಗ್ಗೆ ಉಲ್ಲೇಖ ಆಗಿದೆ. ನಾವು ಆರಂಭದಲ್ಲಿ ಹೇಳಿದಂತೆ ಈ ಪಳಿಯುಳಿಕೆ ಸಿಕ್ಕಿದ್ದು ಗುಜರಾತ್ನ ಕಚ್ಚಿನಲ್ಲಿ. 2005 ಇದು ಪತ್ತೆಯಾಗಿದ್ದು ಇದೊಂದು ಹಾವಿನ ಪಳಿಯುಳಿಕೆ ಅಂತ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಕಾರಣ ಅದರ ಗಾತ್ರ, ಹೀಗಾಗಿ ವಿಜ್ಞಾನಿಗಳು ಇದೊಂದು ಹಾವಿನ ಪಳಿಯುಳಿಕೆ ಆಗಿರಬಹುದು ಎನ್ನುವ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಇದೇ ಕಾರಣಕ್ಕೆ ವಿಜ್ಞಾನಿಗಳು ಇದೊಂದು ಮೊಸಳೆಯ ಪಳಿಯುಳಿಕೆ ಆಗಿರಬಹುದು ಅಂತ ಅಂದಾಜು ಮಾಡಿದ್ವು. ಆದರೆ ಇದು ಮೊಸಳೆಯಲ್ಲ, ಇದೊಂದು ಹಾವು ಅಂತ ಗೊತ್ತಾಗಿದ್ದಕ್ಕೆ ಬರೋಬ್ಬರಿ 19 ವರ್ಷಗಳ ಕಾಲ ಅಧ್ಯಯನ ಮಾಡಬೇಕಾಯಿತು.
ಇನ್ನು ಈ ಹಾವಿನ ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದಾಗಿ ವೇಗವಾಗಿ ಚಲಿಸೋದಕ್ಕೆ ಈ ಹಾವಿಗೆ ಸಾಧ್ಯವಿಲ್ಲ. ಇದು ಅನಾಕೊಂಡದಂತೆ ನಿಧಾನವಾಗಿ ಚಲಿಸಿ ಅನಾಕೊಂಡದಂತೆ ಹೊಂಚು ಹಾಕಿ ಬೇಟೆಯಾಡಿರಬಹುದು ಅಂತ ಅಧ್ಯಯನಕಾರರು ಹೇಳ್ತಾರೆ. ಅನಾಕೊಂಡ ಯಾವ ರೀತಿ ಬೇಟೆಯಾಡತ್ತೆ ಅನ್ನೋದನ್ನ ನೀವೆಲ್ಲ ನೋಡಿರಬಹುದು. ಇದು ಬೇರೆ ಪ್ರಾಣಿಗಳ ರೀತಿ ಅಟ್ಯಾಕ್ ಮಾಡೋದಿಲ್ಲ. ಇದು ಬೇಟೆ ತನ್ನ ಬಳಿ ಬರೋವರೆಗೂ ಕಾಯ್ತಾ ಹೊಂಚು ಹಾಕಿ ಕುಳಿತುಕೊಂಡಿರತ್ತೆ. ಸೇಮ್ ಟು ಸೇಮ್ ಅನಾಕೊಂಡ ರೀತಿಗೆ ವಾಸಕಿ ಹಾವು ಕೂಡ ಬೇಟೆಯಾಡ್ತಾಗಿತ್ತು. ಇದೆಲ್ಲ ಓಕೆ, ಈ ಹಾವು ಇಷ್ಟೊಂದು ದೊಡ್ಡದಾಗಿರೋದಕ್ಕೆ ಕಾರಣ ಏನಿರಬಹುದು ಅಂತ ಕೇಳಿದ್ರೆ ಇದಕ್ಕೂ ಕೂಡ ಉತ್ತರ ಇದೆ. ಹಾವುಗಳು ಶೀತ ರಕ್ತ ಪ್ರಾಣಿಗಳು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಹಾವುಗಳು ಬದುಕಬೇಕು ಅಂತಂದ್ರೆ ವಾತಾವರಣದಲ್ಲಿ ಬಿಸಿ ಇರಬೇಕು. ತಾಪಮಾನ ಕಡಿಮೆ ಇರುವ ಪ್ರದೇಶಗಳಲ್ಲಿ ಹಾವುಗಳು ಬದುಕೋದೇ ಇಲ್ಲ. ಅಂಟಾರ್ಟಿಕ್ನಂತಹ ಪ್ರದೇಶಗಳಲ್ಲಿ ಹಾವುಗಳು ಇರೋದಿಲ್ಲ. 50 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ತಾಪಮಾನ ತುಂಬಾನೇ ಹೆಚ್ಚಾಗಿತ್ತು. ಹೀಗಾಗಿ ಇಂತಹ ಹಾವುಗಳಿಗೆ ಬದುಕುವುದಕ್ಕೆ ಸೂಕ್ತ ವಾತಾವರಣ ಇರೋದ್ರಿಂದ ಹಾವಿನ ಗಾತ್ರ ಕೂಡ ಬೆಳವಣಿಗೆ ಆಗುತ್ತಾ ಹೋಯಿತು. ಆ ಕಾಲಘಟ್ಟದಲ್ಲಿ ಬೇರೆ ದೊಡ್ಡ ಗಾತ್ರದ ಪ್ರಾಣಿಗಳು ಇರಲಿಲ್ಲ. ಪ್ರಾಣಿಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆಹಾರ ಸರಪಳಿಯಲ್ಲಿ ಈ ಹಾವೇ ಕಿಂಗಾಗಿತ್ತು. ಅಧ್ಯಯನಕಾರರ ಪ್ರಕಾರ ವಾಸುಕಿ ಇಂಡಿಕಾಸ್ ವೇಲ್ಸ್ ಅನ್ನ ತಿಂತಾಗಿತ್ತು. ಇಷ್ಟು ದೊಡ್ಡ ಗಾತ್ರದ ಹಾವಿನ ಹೊಟ್ಟೆ ತುಂಬಬೇಕಂತಂದ್ರೆ ಅದೆಷ್ಟು ವೇಲ್ಸ್ ಬೇಕಾಗಿರಬಹುದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಂತ ಈಗ ಇರುವ ವೇಲ್ಸ್ ಗಾತ್ರ ಅಂತ ಅನ್ಕೊಳಕ್ಕೋಗ್ಬೇಡಿ. ಹಿಂದಿನ ಕಾಲದಲ್ಲಿ ಇದ್ದ ವೇಲ್ಸ್ಗಳು ಕೂಡ ಭಾರಿ ಗಾತ್ರದಲ್ಲೇ ಇದ್ವು. ಆದರೆ ವಾತಾವರಣ ಬದಲಾಗ್ತಾ ಹೋದಂತೆ ವೇಲ್ಸ್ಗಳು ಕೂಡ ಗಾತ್ರದಲ್ಲಿ ಚಿಕ್ಕದಾಗ್ತಾ ಹೋದ್ವು. ಇನ್ನು ವಾಸುಕಿ ಹಾವನ್ನು ಬೇಟೆಯಾಡಿ ತಿನ್ನುವ ಯಾವುದೇ ಪ್ರಾಣಿಗಳು ಭೂಮಿಯ ಮೇಲೆ ಇರಲೇ ಇಲ್ಲ. ಹೀಗಾಗಿ ವಾಸುಕಿ ದೈತ್ಯವಾಗಿ ಬೆಳೆದಿತ್ತು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ. ಹಾಗಾದರೆ ಈ ವಾಸುಕಿ ನಶಿಸಿ ಹೋಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಈ ಭೂಮಿಯ ಮೇಲೆ ಅದೆಷ್ಟೋ ಪ್ರಾಣಿಗಳು ನಶಿಸಿ ಹೋಗಿದ್ದಾವೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಅದರಂತೆ ಹೊಸ ಹೊಸ ಪ್ರಾಣಿಗಳು ಕೂಡ ಹುಟ್ಟುಕೊಳ್ತಾ ಇದ್ದಾವೆ. ಡೈನಾಸಾರ್ಗಳ ಕಾಲಘಟ್ಟದಲ್ಲಿ ಮನುಷ್ಯರೇ ಇರಲಿಲ್ಲ, ಮನುಷ್ಯರ ಕಾಲಘಟ್ಟದಲ್ಲಿ ಡೈನಾಸಾರ್ಗಳೇ ಇರಲಿಲ್ಲ. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ವಾತಾವರಣದಲ್ಲಾದಂತಹ ಬದಲಾವಣೆ. ವಾತಾವರಣ ಬದಲಾವಣೆಯಿಂದಾಗಿ ಅದೆಷ್ಟೋ ಪ್ರಾಣಿಗಳು ನಶಿಸಿ ಹೋಗಿವೆ. ಅದರಂತೆ ಭೌಗೋಳಿಕತೆ ಬಂದಾಗಲೆಲ್ಲ ಬೇಕಾದಂತಹ ಆಹಾರ ಆ ಸಂದರ್ಭದಲ್ಲಿ ಸಿಗದೇ ಇರಬಹುದು. ಹೀಗಾಗಿ ವಾಸುಕಿ ಹಸಿವಿನಿಂದ ಸತ್ತಿರಬಹುದು ಅಂತ ವಿಜ್ಞಾನಿಗಳ ಒಂದು ಅಂದಾಜಾಗಿದೆ. ಹಾವುಗಳ ಸಂತತಿ ಈಗಲೂ ಕೂಡ ಇದೆ, ಆದರೆ ಅವುಗಳ ಗಾತ್ರ ಮಾತ್ರ ಕಡಿಮೆ ಇದೆ. ಹಿಂದಿನ ಕಾಲದಲ್ಲಿ ಇದ್ದಂತಹ ದೈತ್ಯ ಗಾತ್ರದ ಹಾವುಗಳು ಈಗ ಇಲ್ಲ. ನಮ್ಮ ದೇಶದಲ್ಲಿ ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದು ತುಂಬಾನೇ ಕಡಿಮೆ, ಆದರೆ ವಿದೇಶಗಳಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಅಧ್ಯಯನ ನಡೀತಾನೆ ಇದೆ. ಭಾರತದಲ್ಲಿ ಸಿಕ್ಕಿರುವ ವಾಸಕೀಯ ಪಳೆಯುಳಿಕೆಯ ಬಗ್ಗೆ ಕೂಡ ವಿದೇಶದ ಮಾಧ್ಯಮಗಳು ಚರ್ಚೆಯನ್ನ ಮಾಡುತ್ತಿದ್ದಾವೆ. ಅದೇನೇ ಇರಲಿ, ನಮ್ಮ ಪುರಾಣದಲ್ಲಿ ಉಲ್ಲೇಖವಾಗಿದ್ದಂತಹ ಹಾವುಗಳ ರಾಜ ವಾಸುಕಿ ಅಂತಹ ಹಾವು ನಿಜವಾಗಿಯೂ ಭೂಮಿಯ ಮೇಲೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನ ಅಧ್ಯಯನಕಾರರು ಕಲೆ ಹಾಕ್ತಿದ್ದಾರೆ.